ಇವಾಗ ನಾವು ಕಾರ್ ಆಕ್ಸೆಸರಿ ಶಾಪ್ ಗೆ ಬಂದಿದೀವಿ ಅಂತ ಎಲ್ಲಾ ಬ್ರ್ಯಾಂಡ್ಸ್ ಅವೈಲೇಬಲ್ ಇದೆ ಓಸಿ ಆಗಿರಬಹುದು ಲೆನ್ಸೋ ಆಗಿರಬಹುದು ಜಿಟಿಆರ್ ಆಗಿರಬಹುದು ಅಲ್ಲಿ ಏನು ಮ್ಯಾಗ್ ವಿಲ್ ಕೇಳ್ತರೋ ಕೊಡ್ತೀವಿ ಒಂದು ಒಳ್ಳೆ ಆಡಿಯೋ ಸಿಸ್ಟಮ್ ನ ನಾವು ಈಗ ಪರ್ಚೇಸ್ ಮಾಡ್ತಾ ಇದೀವಿ ನಮ್ಮ ಸಬ್ಸ್ಕ್ರೈಬರ್ಸ್ ಗೆ ಒಂದು ಸ್ಪೆಷಲ್ ಆಫರ್ ಇದೆ ಪ್ರವೀಣ್ ಅವರ ಕಡೆಯಿಂದ ಅಂದ್ರೆ ಕಾರ್ ಕಲ್ಚರ್ ಕಡೆಯಿಂದ हाय हेलो नमस्कार यू आर वाचिंग दि थ्रोटल नानु निम्म हर्ष ई चैनल नीवे होस बंदिरे सब्सक्राइब माडोद मरिबेडि बेल ऐक ओत्तोद मरिबेडि हंगे इंस्टाग्राम गो ओंद फॉलो माडि अंत हेळ्ता नानु मार्चु माड्ता इदीनि सो बैकग्राउंड नोड्तिरने निमगे ओंद गोत्तागुत्ते इवाग नावु कार एक्सेसरी शॉप गे बंदिदीवि अंत ई शॉप अल्लि ई स्टोर अल्लि एनेन सिगुत्ते प्रति ओंदुनु ईग नावु ओनर हत्रने माताड्सोण सो बन्नि सर हाय सर निम्म हेसरु प्रवीण सो प्रवीण अवरु नम्म जोते इद्दारे सो इवरदे ई स्टोर नानु वीडियो स्टार्ट माडोके मुंचेने ಈ ಸ್ಟೋರ್ ದ ಎಕ್ಸಾಕ್ಟ್ ಲೊಕೇಶನ್ ಪ್ರತಿ ಒಂದನ್ನು ಪ್ರವೀಣ್ ಹತ್ರನೇ ಕೇಳಿಬಿಡೋಣ ಡೀಟೇಲ್ಸ್ ಎಲ್ಲಾನು ಪ್ರವೀಣ್ ಅವರೇ ಹೇಳ್ತಾರೆ ಇವಾಗ ಸರ್ ಜೈನಗರ 7 ಬ್ಲಾಕ್ ನಿಯರ್ ನ್ಯಾಚುರಲ್ಸ್ ಐಸ್ ಕ್ರೀಮ್ ಜೆಎಸ್ಎಸ್ ಸರ್ಕಲ್ ಅಡ್ಜಸೆಂಟ್ ರೋಡ್ ಅಲ್ಲೇ ಇರೋದು ತುಂಬಾ ಹಳೆ ಅಂಗಡಿ ಯಾರು ಬೇಕಾದರೂ ಹೇಳಿದ್ರು ಲೊಕೇಟ್ ಮಾಡ್ತಾರೆ ಓಕೆ ಸೊ ಅವರು ಹೇಳ್ದಂಗೆ ಜೈನಗರ 7th ಬ್ಲಾಕ್ ಅಲ್ಲಿ ಇರೋದು ಇದು ಸೊ ಜೆಎಸ್ಎಸ್ ಸರ್ಕಲ್ ಜೆಎಸ್ಎಸ್ ಸರ್ಕಲ್ ಹತ್ರ ಬಂದಿ ನಿಮಗೆ ಯಾರನ್ನ ಕೇಳಿದ್ರು ಹೇಳ್ತಾರೆ ಅದಕ್ಕಿನ ನೀವು ಗೂಗಲ್ ಮ್ಯಾಪ್ಸ್ ಅಲ್ಲೇ ಕಾರ್ ಕಲ್ಚರ್ ಅಂತ ಸರ್ಚ್ ಮಾಡಿದ್ರೆ ಸಾಕು ಫಸ್ಟ್ ಅಲ್ಲೇ ಬಂದ್ಬಿಡುತ್ತೆ ಎಕ್ಸಾಕ್ಟ್ ಲೊಕೇಶನ್ ಪ್ರತಿಯೊಂದು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅದನ್ನ ಕ್ಲಿಕ್ ಮಾಡ್ಕೊಂಡ್ರೆ ಡೈರೆಕ್ಟ್ ಆಗಿ ಈ ಲೊಕೇಶನ್ ಬರುತ್ತೆ ಜೊತೆಗೆ ಅವರ ಕಾಂಟ್ಯಾಕ್ಟ್ ನಂಬರ್ ಕೂಡ ಸ್ಕ್ರೀನ್ ಅಲ್ಲಿ ರನ್ ಆಗ್ತಾ ಇರುತ್ತೆ ಸೊ ಈ ಸ್ಟೋರ್ ಅಲ್ಲಿ ನಿಮಗೆ ಏನೇನು ಸಿಗುತ್ತೆ ನೀವು ಏನೇನು ಎಕ್ಸ್ಪೆಕ್ಟ್ ಮಾಡಬಹುದು ಈ ಸ್ಟೋರ್ ಅಲ್ಲಿ ಪ್ರತಿಯೊಂದು ಪ್ರವೀಣ್ ಅವರು ಇವಾಗ ಸ್ಟೋರ್ ಟೂರ್ ಅಂತಾನೆ ಹೇಳಬಹುದು ಸ್ಟಾರ್ಟ್ ಮಾಡೋಣ ಬನ್ನಿ ಸರ್ ಸರ್ ನಮ್ಮದು ಅದು ಇದು ಅಂತ ಏನಿಲ್ಲ ಎಲ್ಲ ಕಂಪ್ಲೀಟ್ ಆಗಿ ಎ ಟು ಝೆಡ್ ಏನೇನು ಬೇಕೋ ಆ ಕಾರ್ಗೆ ಸ್ಪೆಸಿಫಿಕ್ ಆಗಿ ಎಲ್ಲ ಸಿಗುತ್ತೆ ಒಂದು ಡೀಟೈಲಿಂಗ್ ಇಂದ ಐಟಮ್ ಇಂದ ಹಿಡಿದು ಏರ್ ನೆಕ್ ತನಕನು ಎಲ್ಲ ಸಿಗುತ್ತೆ ಏನು ಬಿಟ್ಟಿಲ್ಲ ನೀವು ನೋಡಬಹುದು ಎಲ್ಲ ಅಬ್ಸರ್ವ್ ಮಾಡಬಹುದು ಸ್ಪೀಕರ್ಸ್ ಎಲ್ಲ ಬ್ರ್ಯಾಂಡ್ ಮಾರ್ಷಲ್ ಮೋರಲ್ ಇಂದ ಹರ್ಟ್ಸ್ ಇಂದ ಪೈನಿಯರ್ ಇಂದ ಎಲ್ಲ ಬ್ರ್ಯಾಂಡ್ಸ್ ಅವೈಲೇಬಲ್ ಇದೆ ಸ್ಪೀಕರ್ಸ್ ಆಗಿರಬಹುದು ಡಸ್ಟರ್ಸ್ ಆಗಿರಬಹುದು ಐ ತರದ್ದು ನಮ್ಮತ್ರ ಪಾಲಿಷಿಂಗ್ ಡಿಟೈಲಿಂಗ್ ಪ್ರಾಡಕ್ಟ್ಸ್ ಇದೆ ಅದ್ ಬಿಟ್ಟಿ ನಿಮಗೆ ಹೇಳಬೇಕು ಅಂದ್ರೆ ಚಿಕ್ಕ ಚಿಕ್ಕ ಸ್ಪೆಸಿಫಿಕ್ ಆಗಿರಬೇಕಾದಂತ ಐಟಮ್ ಲುಕ್ ಕಾಣಿಸಬೇಕಾದ್ರೆ ಏರ್ ನೆಕ್ ಆಗಿರಬಹುದು ಒಂದು ನಟ್ಸ್ ಆಗಿರಬಹುದು ಸ್ಟಿಕರ್ಸ್ ಆಗಿರಬಹುದು ಕಂಪ್ಲೀಟ್ ಸೊಲ್ಯೂಷನ್ ಕಂಪ್ಲೀಟ್ ಲುಕ್ ಗೆ ಏನು ಬೇಕೋ ಎಲ್ಲ ಸಿಗುತ್ತೆ ಗಾಡಿಗೆ ಅಂದ್ರೆ ನಿಮ್ಮದು ಪರ್ಟಿಕ್ಯುಲರ್ ಆಗಿ ಒಂದು ಮೇಜರ್ ಪ್ರಾಡಕ್ಟ್ ಅಂತ ಹೇಳೋದಾದ್ರೆ ಏನು ಏನಿರಬಹುದು ಸರ್ ಇವಾಗ ಆಕ್ಚುಲಿ ಆಗಿ ಹೇಳಬೇಕು ಅಂದ್ರೆ ನಾವು ಲೈಟಿಂಗ್ ಅಲ್ಲಿ ತುಂಬಾ ವರ್ಕ್ ಮಾಡ್ತಾ ಇದೀವಿ ಯಾಕಂದ್ರೆ ಹೊಸ ಬರ್ತಾರ ಕಾರಲ್ಲಿ ಲೈಟಿಂಗ್ ತುಂಬಾ ಬ್ಯಾಡ್ ಆಗಿದೆ ಸೋ ಅದಕ್ಕೋಸ್ಕರ ನಮ್ಮ ಫ್ರೆಂಡ್ ಒಬ್ಬರು ಇದ್ದಾರೆ ಅವರಿಂದ ನಾವು ಇಂಪೋರ್ಟ್ ಮಾಡಿದೀವಿ ಬೋಲ್ಟ್ ಅಂತ ಎಚ್ಐಡಿ ಕಿಟ್ಸ್ ಎಲ್ಇಡಿ ಕಿಟ್ಸ್ ತುಂಬಾ ಅಂದ್ರೆ ತುಂಬಾ ಗುಡ್ ಪರ್ಫಾರ್ಮೆನ್ಸ್ ಇದೆ ಆಮೇಲೆ 6000 ಕೆಲ್ವಿನ್ ಹಾಕೊಂಡು ಎಲ್ಲರೂ ಮಳೆ ಗಿಳೆಲ್ಲ ಓಡಾಡಕ ಆಗ್ತಾ ಇಲ್ಲ 5500 ಕೆಲ್ವಿನ್ ಬೆಸ್ಟ್ ಸೊಲ್ಯೂಷನ್ಸ್ ಆ ತರದ ಎಲ್ಲಾ ಲೈಟಿಂಗ್ ಸೊಲ್ಯೂಷನ್ಸ್ ಇಟ್ಕೊಂಡಿದೀವಿ ಸೋ ಮೇಜರ್ ಆಗಿ ಇದ್ಮೇಲಿಂದ ಅದು ಆಂಡ್ರಾಯ್ಡ್ ಸಿಸ್ಟಮ್ ವಿತ್ ಸೌಂಡ್ ಕಾರ್ಡ್ ಎಲ್ಲರೂ ಆಂಡ್ರಾಯ್ಡ್ ಸಿಸ್ಟಮ್ 6000 7000 ಅಲ್ಲಿಂದ ಇಲ್ಲಿಂದ ತಂದು ಮಾಡ್ತಾ ಇದ್ದಾರೆ ಆ ತರ ಲೋಕಲ್ ಬ್ರ್ಯಾಂಡ್ಸ್ ನಾವು ಎಂಟರ್ಟೈನೂ ಮಾಡಲ್ಲ ಜನರನ್ನ ಇಲ್ಲ ಅಂತಾನೆ ಕಳಿಸ್ಬಿಡ್ತೀವಿ ನಮ್ದು ಸ್ಪೆಸಿಫಿಕ್ ಆಗಿ ಏನೇ ರೇಂಜ್ ಸ್ಟಾರ್ಟ್ ಆದರೂ ಎಬೋ 15-16,000 ಮೇಲೇನೆ ಬಟ್ ಗುಡ್ ಪ್ರಾಡಕ್ಟ್ ಮಾತ್ರನೇ ಸೇಲ್ ಮಾಡ್ತಾ ಇದ್ದೀವಿ ನಾವು ಡೆಲ್ಲಿ ಕಾಂಪಿಟೇಟರ್ಸ್ ಅಲ್ಲ ನಿಮಗೆ ಕಂಪ್ಲೀಟ್ ಆಗಿ ಬ್ರ್ಯಾಂಡೆಡ್ ಐಟಮ್ಸ್ ಏನೇ ಬೇಕಿದ್ರು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಇಲ್ಲಿ ಇಟ್ಟಿರೋ ಪ್ರತಿಯೊಂದು ಐಟಮ್ ಎಲ್ಲ ಬ್ರ್ಯಾಂಡೆಡ್ ಅಂತಲೇ ಹೇಳ್ತೀನಿ ನಾನು ನೀವು ಒಳಗಡೆ ಇವಾಗ ಕರ್ಕೊಂಡು ಹೋಗ್ತೀನಿ ಏನಿದೆ ಪ್ರವೀಣ್ ಅವರು ಹೇಳ್ತಾರೆ ಇವಾಗ ಸೊ ಈ ಪಾರ್ಟಿಗೆ ಬಂದಾದ್ರೆ ಏನೇ ಇದೆ ನೀವು ಹೇಳ್ಬಿಡಿ ಸರ್ ಸರ್ ಬೇಸಿಕ್ ಆಗಿ ನಾವು ಇಲ್ಲೂ ನೋಡ್ಬೋದು ನೀವು ನಾವು ವೈಫ್ರೆಡ್ ಸ್ಟಾರ್ಟ್ ಮಾಡಿದ್ರೆ ಎಲ್ಲನೂ ಕ್ಲೀನ್ ಟೆಕ್ ಎಲ್ಲ ಲೋಕಲ್ ಯಾವುದೂ ಇಟ್ಕೊಂಡಿಲ್ಲ ಎಲ್ಲನೂ ಡಬಲ್ ಬ್ಲೇಡ್ ಇರೋಂಥದ್ದೇ ಫ್ರೇಮ್ಲೆಸ್ ಇರೋಂಥದ್ದೇ ಜಾಸ್ತಿ ನಾವು ಸೆಲ್ ಮಾಡೋದು ಸರ್ ಮೇಲ್ಗಡೆ ಇರೋದೆಲ್ಲ ಯಾವ ಥರ ಅದು ಶೂಸ್ ಎಲ್ಲ ಇದೆ ಅದೇನದು ಸರ್ ಇದು ಸ್ಪೆಸಿಫಿಕ್ ಆಗಿ ನಮಗೆ ರೇಸಿಂಗ್ ಓಡಿಸೋರು ತುಂಬ ಜನ ಫ್ರೆಂಡ್ಸ್ ಇರೋದಾರೆ ಸೊ ಅವ್ರಿಗೆ ರೇಸಿಂಗ್ ಕೆರಿಯರ್ಗೋಸ್ಕರ ನಾವು ಶೂಸ್ಗಳು ಅಲ್ಲಿ ಇಲ್ಲಿ ಕೊಟ್ಟು ಜಾಸ್ತಿ ತಗೋತಾರೆ ನಾವು ತಂದು ಮಾರೋದ್ರಿಂದ ಸ್ವಲ್ಪ ಕಮ್ಮಿಗೆ ಸಿಗುತ್ತೆ ಅದೆಲ್ಲ ಸ್ಪೋರ್ಟ್ಸ್ ಅವ್ರಿಗೆ ಮಾತ್ರ ಅದರಲ್ಲೇನು ನಾವು ಪ್ರಾಫಿಟ್ ಇಡಲ್ಲ ಏನಿರಲ್ಲ ಜಸ್ಟ್ ಸ್ಪೋರ್ಟ್ಸ್ ಅಂತ ಬಂದಾಗ ಅವ್ರಿಗೆ ನಾವು ಕಮ್ಮಿ ಕಾಸ್ಟ್ ಟು ಕಾಸ್ಟ್ ಕೊಡ್ತೀವಿ ಅದನ್ನು ಓಕೆ ಸೊ ಇವ್ರ ಕಡೆಯಿಂದ ನಿಮಗೆ ಮೋಟಾರ್ ಸ್ಪೋರ್ಟ್ಸಲ್ಲೂ ಸಪೋರ್ಟ್ ಕೂಡ ಇರುತ್ತೆ ಬ್ಯಾಕ್ ಹ್ಯಾಂಡಿಂದ ಪ್ರತಿಯೊಂದು ಇವನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಪ್ರತಿಯೊಂದಕ್ಕೂ ಇಲ್ಲಿ ನೋಡ್ತೀವಿ ನೀವು ಮಫ್ಲರ್ ಟಿಪ್ಸು ಆಗಿರ್ಬೋದು ಎಂಡ್ ಕ್ಯಾನ್ ಇರ್ಬೋದು ಪ್ರತಿಯೊಂದು ಎಲ್ಲ ಮೇಲ್ಗಡೆ ಇದೆ ಇದೆಲ್ಲ ಇವಾಗ ಸ್ವಲ್ಪ ಟ್ರೆಂಡಲ್ಲಿರೋದು ತುಂಬ ಜನ ಹಿಂದೆಗಡೆ ಹಾಕ್ಸ್ಕೋತಾರೆ ಸೊ ಅದೆಲ್ಲನೂ ಇಲ್ಲೇ ಇದೆ ನಿಮಗೆ ಅದು ಬಿಟ್ಟರೆ ಸರ್ ಇನ್ನೂ ಏನೇನಿದೆ ತೋರಿಸಿ ಇಲ್ಲಿ ಸ್ಟೇರಿಂಗ್ ಕವರ್ಸು ನೀವು ಅಬ್ಸರ್ವ್ ಮಾಡ್ಬೋದು ಇದೆಲ್ಲ ಕಾರ್ ಸ್ಪೆಸಿಫಿಕೇಶನ್ ಪ್ರಕಾರ ಇರುತ್ತೆ ನಾವು ಯೂನಿವರ್ಸಲ್ ತಂದುಬಿಟ್ಟು ಸ್ಟಿಚ್ ಮಾಡೋದಲ್ಲ ಪ್ರಾಪರ್ ಸೊಲ್ಯೂಷನ್ ಇರುತ್ತೆ ಅದರಲ್ಲಿ ನೀವೇನು ತಲೆನೇ ಕೆಡಿಸ್ಕೊಂಡು ಹಂಗಿಲ್ಲ ಅಲ್ಲಿ ಪ್ಯೂರ್ ಲೆದರ್ ಫಿನಿಶ್ ಬರುತ್ತೆ ಅದರಲ್ಲೆಲ್ಲ ಇಂಥ ಕಾರ್ಗಿಲ್ಲ ಅಂಥ ಕಾರ್ಗಿಲ್ಲ ಅಂತ ಎಲ್ಲ ಏನಿಲ್ಲ ಎಲ್ಲ ಎ ಟು ಝೆಡ್ ಬಟ್ ಕಾರ್ ಸ್ಪೆಸಿಫಿಕೇಶನ್ ಪ್ರಕಾರ ಬರುತ್ತೆ ಯೂನಿವರ್ಸಲ್ ತಂದ್ಬಿಟ್ಟು ಅಲ್ಲಿ ಚಿಕ್ಕದು ಅಲ್ಲಿ ದೊಡ್ಡದು ಒಂದು ಕಾರಿಗೋಸ್ಕರ ಇಲ್ಲ ಕಾರ್ ಸ್ಪೆಸಿಫಿಕೇಶನ್ ಏನಿದೆಯೋ ಅದನ್ನು ಕೊಡ್ತೀವಿ ಸರ್ ಇವಾಗ ಅಲಾಯ್ಸ್ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಹೇಳೋದಾದ್ರೆ ಅಲಾಯ್ಸು ನೀವು ಯಾವ ಬ್ರ್ಯಾಂಡಲ್ಲಿ ಡೀಲ್ ಮಾಡ್ತೀರಾ ಸರ್
ಸರ್ ಯೂಶುವಲ್ ಆಗಿ ನಾವು ಯಾವುದು ಬ್ರ್ಯಾಂಡ್ಸ್ ಅಂತ ಇರಿನಿಲ್ಲ ಕಸ್ಟಮರ್ ಸ್ಪೆಸಿಫಿಕೇಶನ್ ಏನು ಕೇಳ್ಕೊಂಡು ಬರ್ತಾರೋ ಇವಾಗ ಓಜೆ ಆಗಿರಬಹುದು ಲೆನ್ಸೋ ಆಗಿರಬಹುದು ಜಿಟಿಆರ್ ಆಗಿರಬಹುದು ಅಲ್ಲಿ ಏನು ಮ್ಯಾಗ್ ಬಿಲ್ ಕೇಳ್ತಾರೋ ಕೊಡ್ತೀವಿ ನಾವು ಏನು ರಿಕ್ವೈರ್ಮೆಂಟ್ ಇರುತ್ತೆ ಅದನ್ನ ನೀವು ತರ್ಸ್ಕೊಳ್ಳೋಕೆ ನೀವು ರೆಡಿ ಇದ್ದೀರಾ ಪ್ರಕಾರ ನಾವು ಸಪೋರ್ಟ್ ಮಾಡ್ತೀವಿ ಅವರಿಗೆ ಏನು ಬೇಕೋ ಇಲ್ಲಾಂದ್ರೂ ಒಂದು ವಾರ 10 ದಿನ ಟೈಮ್ ತಗೊಂಡು ಇಂಪೋರ್ಟ್ ಮಾಡ್ಕೊಳ್ಳಿ ಸೋ ಇಲ್ಲಿ ನೋಡ್ತೀವಿ ನೀವು ಬಾಸ್ ತು ಕೂಡ ವೈಪರ್ ಬ್ಲೇಡ್ಸ್ ಎಲ್ಲ ಇದೆ ಇಲ್ಲಿ ಸೋ ಕಂಪ್ಲೀಟ್ಲಿ ಬ್ರ್ಯಾಂಡೆಡ್ ಸೊಲ್ಯೂಷನ್ ಅಂತಾನೆ ಹೇಳಬಹುದು ಏನೇನು ಬ್ರ್ಯಾಂಡೆಡ್ ಏನಿದೆ ಎಲ್ಲ ಇರುತ್ತೆ ಸರ್ ಎಲ್ಲ ಫ್ರೇಮ್ಲೆಸ್ ಇನ್ನಿ ಕಡೆ ಬರೋದರೆ ನೀವು ನೋಡ್ತಿರಬಹುದು ಎಲ್ಲ ಸ್ಪೀಕರ್ಸ್ ಇದೆ ಸೋ ಸ್ಪೀಕರ್ಸ್ ಯಾವ ಇದೆ ಹೇಳಬಿಡಿ ಸರ್ ಹಂಗೆ ಸರ್ ನಮ್ಮತ್ರ 50000 ರೂಪಾಯಿ ಇದು ಜೇಲ್ ಆಡಿಯೋ ಇಂದ ಹಿಡಿದು ಮೋರಲ್ ಇಂದ ಹಿಡಿದು ಆಲ್ಪೈನ್ ಇಂದ ಹಿಡಿದು 5000 ರೂಪಾಯಿ ಸಿಗ ಪೈನಿಯರ್ ಬೇಸಿಕ್ ಇಂದ ಹಿಡಿದು ಎಲ್ಲಾನೂ ಒರಿಜಿನಲ್ ಓಯಿ ಇವಾಗ ಎಷ್ಟೋ ಮಾರ್ಕೆಟ್ ಅಲ್ಲಿ ಲೋಕಲ್ ಪ್ರಾಡಕ್ಟ್ಸ್ ಬಂದಿದೆ ಡೂಪ್ಲಿಕೇಟ್ ಸೇಲ್ ಆಗ್ತಾ ಇದೆ ಯಾವತ್ತು ಒಂದು ನ್ಯಾಪ್ಕ ಇಟ್ಕೊಳ್ಳಿ MRP ಇತ್ತು ಅಂದ್ರೆ ಅದು ಒರಿಜಿನಲ್ MRP ಇಲ್ಲ ಅಂದ್ರೆ ಲೋಕಲ್ ಈಚೆಗಡೆ ಟ್ರೆಂಡಿಂಗ್ ಅಲ್ಲಿ ಕೆಲವರು ಬರ್ತಾರೆ ಮೊನ್ನೆ ರೀಸೆಂಟ್ ಆಗಿ ಒಬ್ಬರು ಕಸ್ಟಮರ್ ಬಂದ್ರು ಪೈನಿಯರ್ ಸ್ಪೀಕರ್ ಕೇಳಿದ್ರು ಅವರು ಇನ್ನೊಂದು ಕಾರ್ಗೆ 1500 ರೂಪಾಯಿಗೆ ಹಾಕ್ಸಿದ್ದಾರೆ ಅಂದ್ರು ನಮ್ಮ ಕಾಸ್ಟಿಂಗೇ ಇರಲ್ಲ ಅದು ಹೆಂಗ್ ಹಾಕ್ಸಕಾಗುತ್ತೆ ಅದೆಲ್ಲ ಡೂಪ್ಲಿಕೇಟ್ ಅದಕ್ಕೆ ನಿಮಗೆ ವಾರಂಟಿ ಇರಲ್ಲ ಔಟ್ಪುಟ್ ಅಂತೂ ಜೀರೋ ಕ್ವಾಲಿಟಿ ಇರುತ್ತೆ ಜಸ್ಟ್ ಸ್ಪೀಕರ್ ಹಾಕಿದೀನಿ ಅಂತ ಹಾಕ್ಬೇಕು ಅದ್ರ ಬದಲು ಕಂಪ್ನಿ ಕೊಡೋ ಸ್ಪೀಕರ್ಸೇ ಬೆಟರ್ ಆಗಿರುತ್ತೆ ಸೊ ಇಲ್ಲಿ ನೋಡ್ತೀರಾ ನೀವು ಪಯನೀರ್ ಆಲ್ಪೈನ್ ಆಗಿರ್ಬೋದು ಆಮೇಲೆ ಪ್ರಯಾರಿಟಿ ಅದು ನಾವು ಒಂದು ಓನ್ ಬ್ರ್ಯಾಂಡ್ ಒಂದು ಚೆಕ್ ಮಾಡೋದಕ್ಕೋಸ್ಕರ ಥೈಲ್ಯಾಂಡ್ ಇಂದ ನಾವೇ ತಂದು ಯೂಸ್ ಮಾಡ್ತಾ ಇದೀವಿ ಅಂದ್ರೆ ಅದು ನಮ್ಮ ಫ್ರೆಂಡ್ಸ್ಗೋಸ್ಕರ ಯೂಸ್ ಮಾಡ್ತಾ ಇದೀವಿ ಒಳ್ಳೆ ಔಟ್ಪುಟ್ ಇದೆ ಅದರಲ್ಲಿ ಇದೆಲ್ಲ ಮೋರಲ್ಲು ವೆರಿ ಎಕ್ಸ್ಪೆನ್ಸಿವ್ ಸ್ಪೀಕರ್ಸ್ ಇವೆಲ್ಲ ಮೋರಲ್ಲಿ ಅದೆಲ್ಲ ಕಂಪ್ಲೀಟ್ ರೇಂಜ್ ಇಟ್ಟಿದ್ದೀವಿ ನಾವು ಅದಿಲ್ಲ ಅಂತಲ್ಲ ಇವಾಗ ನೋಡಿ MM1 ಸೀರೀಸ್ ಇದೆಲ್ಲ ಇದು ಪೋಲ್ಕಾಡಿಯಲ್ಲಿ ಕಮ್ಮಿ ಅಂದ್ರೂ ನಿಮಗೆ ಬರೇ ಕಾಂಪೋನೆಂಟು ಕೋಆಕ್ಸೆಲ್ ಎರಡು ಸೇರಿದ್ರೆ ನಿಮ್ಗೆ ಆಲ್ಮೋಸ್ಟ್ ಒಂದು 45,000-50,000 ರುಪೀಸ್ ಆಗಿಬಿಡುತ್ತೆ ಆ ಥರ ಪ್ರಾಡಕ್ಟ್ಸ್ ಕೂಡ ಇಟ್ಟಿದ್ದೀವಿ ಸರ್ ಇವಾಗ ನೀವು ಸ್ಪೀಕರ್ಸ್ ಬಗ್ಗೆ ಮಾತಾಡೋದಾದ್ರೆ ಬೇಸಿಕ್ ಪ್ರೈಸ್ ಏನಂತ ಹೇಳ್ಬೋದು ಸರ್ ಸರ್ ಬೇಸಿಕ್ ಪ್ರೈಸು ಕಾಂಪೋನೆಂಟು ಒಂದು ಕೋಆಕ್ಸೆಲ್ ಒಂದು ಸೆಟ್ ಹಾಕ್ಬೇಕಂದ್ರೆ ಮಿನಿಮಮ್ ಅಂದರೆ 7,000 ರುಪೀಸ್ ಬೇಕು ಒಂದು ಕಾರ್ಗೆ ಅದು ಗುಡ್ ಕ್ವಾಲಿಟಿ ಅದಕ್ಕಿಂತ ಕಮ್ಮಿ ಆಗ್ತಾರೆ ಇಲ್ಲ ಲೋಕಲ್ ಆಗ್ತಾರೆ ಅಂದರೆ ನೀವು ಕೇಳೋ ಅದ್ರ ಬದಲು ನೀವು ಸ್ಟಾಕ್ ಸ್ಪೀಕರ್ ಎಲ್ಲ ಯೂಸ್ ಮಾಡ್ಬೋದು ಏನು ಬರ್ತಿಲ್ಲ ಹಾಕಂಥದ್ದು ಇವಾಗ ನಿಮ್ಮ ಹತ್ರ ನಾವು ಬೇಸಿಕ್ ಆಗಿ ಒಂದು ಪ್ಯಾಕೇಜ್ ಥರ ಬಂದರೆ ಅಂದರೆ ಕಾಂಪೋನೆಂಟ್ಸ್ ಕೋಆಕ್ಚುಯಲು ಜೊತೆಗೆ ಆ್ಯಂಪು ಒಂದು ಸಬ್ ಆಫರ್ ಬಂದರೆ ಏನು ಪ್ಯಾಕೇಜ್ ಆಫರ್ ಮಾಡ್ತೀವಿ ಬೇಸಿಕ್ ಆಗಿ ಹೇಳೋದು ಅವ್ರು ಏನು ಕೇಳ್ತಾ ಇದ್ದಾರೆ ಇವಾಗ ಅವ್ರಿಗೆ ಬೇಸ್ ಬೇಕಾ ವಾಯ್ಸ್ ವೋಕಲ್ ಇರಬೇಕಾ ಏನು ಬೇಕೋ ಅದ್ರ ಮೇಲೆ ಡಿಪೆಂಡ್ ಮಾಡಿಕೊಂಡು ಬೇಸಿಕ್ ಒಂದು 25,000 ನೀಟಾಗಿರೋ ವರ್ಕ್ ಸ್ಟಾರ್ಟ್ ಮಾಡ್ಬೋದು ಅದಕ್ಕಿಂತ ಲೋಕಲ್ ವರ್ಕ್ ಮಾಡ್ಬೋದು ಬಟ್ ನಾವು ಎಂಟರ್ಟೈನ್ ಮಾಡೋಕೆ ಹೋಗಲ್ಲ ಯಾಕೆಂದ್ರೆ ಅದು ಮಾಡೋದು ಒಂದೇ ಮಾಡ್ದಿರೋದು ಒಂದೇ ಒಂದು ವಾರ 10 ದಿವಸಕ್ಕೆ ತಿರ್ಗಾ ಬರ್ತಾರೆ ನಂಗೆ ಸಾಲ್ತಲ್ಲ ಎಕ್ಸ್ಚೇಂಜ್ ಮಾಡಿ ಬೇರೆದು ಹಾಕೊಡಿ ಅಂತ ಅದ್ರ ಬದಲು ಟೈಮ್ ವೇಸ್ಟ್ ಮಾಡೋಕ್ಕಿಂತ ಫಸ್ಟೇ ಹೇಳ್ಬಿಡ್ತೀವಿ ಈ ಥರ ಸ್ಟೆಪ್ಸ್ ಇದ್ರೆ ಇದು ಹಿಂಗಿದೆ ಹಿಂಗಿದ್ರೆ ಹಿಂಗೆ ಬರುತ್ತೆ ಸೊ ನೀವು ನೋಡ್ತಿರ್ಬೋದು 13 ಇಯರ್ಸ್ ಓಲ್ಡ್ ಶಾಪ್ ಅಂದರೆ ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ ಮಾರ್ಕೆಟಲ್ಲಿ ಅಂತ ನಿಮಗೆ ಇದೆಲ್ಲ ತಿಳ್ಕೊಬೋದು ಅವರಿಗೆ ಕಂಪ್ಲೀಟ್ ನಾಲೆಜ್ ಇರುತ್ತೆ ಈ ಬಿಸ್ನೆಸ್ ಹೇಗೆ ನಡೆಯುತ್ತೆ ಯಾವ್ದು ಹಾಕಿದ್ರೆ ಈ ಕಾರಕ್ಕೆ ಸೆಟ್ ಆಗುತ್ತೆ ಏನು ಹಾಕಿದ್ರೆ ಸೆಟ್ ಆಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ ಸೊ ನೀವು ಇವ್ರ ಹತ್ರ ಬಂದರೆ ಅವರೇ ನಿಮ್ಗೆ ಸಜೆಸ್ಟ್ ಮಾಡ್ತಾರೆ ಯಾವ್ದು ಹಾಕೊಂಡ್ರೆ ಬೆಸ್ಟ್ ಆಪ್ಷನ್ ಏನು ನಿಮ್ಗೆ ಐಡಿಯಾ ಇಲ್ಲ ಅಂದರೂ ಬೆಸ್ಟ್ ಆಪ್ಷನ್ ಇವರೇ ಕೊಡ್ತಾರೆ ನಿಮಗೆ ಇವಾಗ ನಂದು ಅದೇ ಅಷ್ಟೊಂದು ಕ್ಲಿಯರಾಗಿ ಐಡಿಯಾ ಇರಲಿಲ್ಲ ಈಗ ಅವ್ರು ನನಗೆ ಏನು ಬೆಸ್ಟ್ ಆಪ್ಷನ್ ಇತ್ತು ಅದನ್ನು ಎಕ್ಸ್ಪ್ಲೈನ್ ಮಾಡ್ಯಾರೆ ನಾನು ಏನು ತೊಗೊಂಡಿನಿ ಅಂತ ಲಾಸ್ಟಲ್ಲಿ ಹೇಳ್ತೀನಿ ನಿಮಗೆ ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾರೆ ಇವಾಗ ಇನ್ನೂ ಮುಗ್ದಿಲ್ಲ ಇನ್ನೂ ಏನೇನು ಐಟಮ್ಸ್ ಇದೆ ಎಲ್ಲ ಒಂದೊಂದೇ ತೋರಿಸಿ ಬನ್ನಿ ಇವಾಗ ಸರ್ ಪರ್ಫ್ಯೂಮ್ಸು ಆಮೇಲೆ ಈ ಮೊಬೈಲ್ ಚಾರ್ಜರ್ಸು ಇದೆಲ್ಲ ನೋಡ್ಬೋದು ಎಲ್ಲ ವಾರಂಟಿ ಗ್ಯಾರಂಟಿ ಇರೋಂಥದ್ದೇ NSV ಬ್ರ್ಯಾಂಡಲ್ಲಿ ಇದೆಲ್ಲ ನಿಮ್ಗೆ ಆಲ್ಮೋಸ್ಟ್ 1,500-2,000 ರುಪೀಸ್ ರೇಂಜಲ್ಲಿ ಇರೋ ಸ್ಟಾರ್ಟ್ ಆಗೋಂಥದ್ದು ಯಾಕೆಂದರೆ ಕಮ್ಮಿದಾಕಿ ಫೋನ್ ಹಾಳು ಮಾಡಿಕೊಂಡು ಕಾರಲ್ಲಿ ಫ್ಯೂಸ್ಗಳು ಹೋಗಿಸ್ಕೊಂಡು ಇದೆಲ್ಲ ತೊಂದರೆ ಪಡ್ತಾರೆ ನಾನು ಯಾವುದು ಲೋಕಲ್ ಎಂಟರ್ಟೈನ್ ಮಾಡಲ್ಲ ಎಲ್ಲ ಬ್ರ್ಯಾಂಡು ಎಲ್ಲ ಇಂಪೋರ್ಟರ್ಸು ಏನನ್ನಾದರೆ ಒಂದು ವರ್ಷದಲ್ಲಿ ತೊಗೊಬಂದ್ರೆ 100% ಹೊಸದೇ ಕೊಡ್ತೀವಿ ರಿಪ್ಲೇಸ್ ಮಾಡಿ ಯಾವುದು ಲೋಕಲ್ ಇಡೋಕ್ಕೆ ಹೋಗಿಲ್ಲ ಸರ್ ಸರ್ ಸಿಸ್ಟಮ್ ಪ್ರಕಾರ ಬಂದರೆ ನಮ್ಮ ಹತ್ರ ಸಿಂಗಲ್ ಡೀನಿಂದ ಹಿಡಿದು ಡಬಲ್ ಡೀನ್ ಪೈನಿಯರಿಂದ ಹಿಡಿದು ಆಂಕ್ಯೋ E4 ಬ್ರ್ಯಾಜೋ ಈ ಥರ ತುಂಬ ತುಂಬ ಅಂದರೆ ಬ್ರ್ಯಾಂಡ್ಸ್ಗಳಿದೆ ಅದೆಲ್ಲ ಮಾಡ್ತೀವಿ ಇದೆಲ್ಲ 360 ಡಿಗ್ರಿ ಕ್ಯಾಮ್ರಾ ವಿತ್ ಸೋನಿ ಲೆನ್ಸ್ ಬರುತ್ತೆ ಸೊ ಆ ಪ್ರಾಡಕ್ಟ್ಸ್ ಎಲ್ಲ ಇಟ್ಟಿದ್ದೀವಿ ಅಮಾನ್ 360 ಡಿಗ್ರಿ ಕ್ಯಾಮ್ರಾ ಬರ್ಡ್ ವ್ಯೂ ಆಮೇಲೆ LEDಸಲ್ಲಿ ನೀವು ಯೂಜ್ ರೇಂಜ್ ನೋಡ್ಬೋದು ನಮ್ಮಲ್ಲಿ ನಾನು ಜಾಸ್ತಿ ಎಂಟರ್ಟೈನ್ ಮಾಡೋದಾದರೆ 5,500 ಕೆಲ್ವಿನೇ ಏನಕ್ಕೆ ಅಂದರೆ ಮಳೆ ಬೆಳಕು ಇವಾಗ ಅರ್ಲಿ ಮಾರ್ನಿಂಗ್ ಓಡಿಸ್ಬೇಕಾದ್ರೆ ಅವ್ರಿಗೇನು ಪ್ರಾಬ್ಲಮ್ ಆಗೋಲ್ಲ ಇಲ್ಲ 6,000 ಆಗ್ತಾರೆ ಅವರೆಲ್ಲ ಕಾಲೇಜ್ ಹುಡುಗರಿಗೆ ಸರಿ ಬಟ್ ಪ್ರಿಫರಬಲಿ ಮಳೆ ಫಾಗೆಲ್ಲ ಇದ್ದಾಗ 5,500 ಕೆಲ್ವಿನ್ ಇಲ್ಲ 4,300 ಕೆಲ್ವಿನ್ ನಾವು ಸಜೆಸ್ಟ್ ಮಾಡ್ತೀವಿ ಎಲ್ಲೋ ಲೈಟ್ ಇಸ್ ಬೆಟರ್ ಅದು ಬಿಟ್ಟರೆ ಆಂಡ್ರಾಯ್ಡ್ ಸಿಸ್ಟಮ್ಸ್ ಎಲ್ಲ ಅವ್ರು ಹೇಳ್ದಂಗೆ ನೀವು ನೋಡ್ತೀವೋ ಆಂಕ್ಯೋ ಪಯನೀರು E4 360 ಕ್ಯಾಮ್ರಾಗೆ ಹೇಳೋದಾದ್ರೆ ಅಮಾನ್ ಇದೆ ಆಮೇಲೆ ಇದೇ ಥರ ನೀವು ತುಂಬ ಐಟಮ್ಗಳನ್ನ ನೋಡ್ಬೋದು HID ಕಿಟ್ಟು ಪ್ರತಿಯೊಂದೂ ಇವ್ರ ಹತ್ರ ಸಿಗುತ್ತೆ ನಿಮಗೆ A to Z ಸೊಲ್ಯೂಷನ್ ಅಂತಲೇ ಹೇಳ್ಬೋದು ನಿಮಗೆ ಕಾರ್ ಏನೇ ಎಕ್ಸಸರೀಸ್ ಬೇಕಿದ್ರು ಪ್ರತಿಯೊಂದಕ್ಕೂ ಇದನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಅವರೇ ಇವಾಗ ತೋರಿಸ್ತಾರೆ ಬೇರೆ ಐಟಮ್ಸ್ನ ಇಲ್ಲ ನಾನು ಹೇಳಿದ್ದೆ HID ಕಿಟ್ ಇದ್ದಾನೆ ಬೋಲ್ಟ್ ಅಂತ ಇದರಲ್ಲೇ ನಮ್ಮದು ಆ್ಯಂಡ್ರಾಯ್ಡ್ ಸಿಸ್ಟಮ್ಸು ಬರ್ತಾ ಇದೆ ನೆಕ್ಸ್ಟು ಜೊತೆಗೆ ಈ ಲೈಟಿಂಗ್ ಮಾತ್ರ ಅಲ್ಟಿಮೇಟ್ ಆಗಿದೆ ಯಾವ ಲೈಟ್ಗೂ ಕಂಪೇರ್ ಮಾಡೋಕ್ಕಾಗಲ್ಲ ಹೇಳ್ತೀವಿ ಎಲ್ಲ ಬಂದು ತೋರಿಸ್ತೀವಿ ಬೇಕಾದರೆ ಅವ್ರದ್ದು ಯಾವ್ದಾನ HID ಕಿಟ್ ಹಾಕ್ಕೊಂಡಿದ್ರೆ ಒಂದು ಸೈಡ್ ನಾವು ಇದನ್ನ ಹಾಕಿ ತೋರಿಸ್ತೀವಿ ಕಾಂಪಿಟೇಷನ್ ಏನಿದೆ ಅಂತ ನೋಡ್ಬೋದು ಬಿಲ್ಡ್ ಕ್ವಾಲಿಟಿನೇ ಡಿಫ್ರೆಂಟ್ ಇದೆ ಇದರಲ್ಲಿ ಸೊ ಅವ್ರು ಹೇಳ್ದಂಗೆ ನೀವು ಕ್ವಾಲಿಟಿ ಪ್ರಾಡಕ್ಟ್ಸ್ನ ನೀವು ಕಂಪ್ಲೀಟಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು ಇಲ್ಲಿ ವಾರಂಟಿ ಕೂಡ ಕೊಡ್ತಾರೆ ಅದೆಲ್ಲ ಲಾಸ್ಟಲ್ಲಿ ಅವ್ರ ತಾನೆ ತಿಳಿಸ್ಕೊಡ್ತೀನಿ ನಿಮ್ಮ ಮೇನ್ ಏನಂದರೆ ನಿಮ್ಮ ಕ್ವಾಲಿಟಿ ಫೋಕಸ್ ಆಗಿರಬೇಕು ಯಾಕಂದರೆ ಇವಾಗ ನೀವು ಪದೇ ಪದೇ ಚೇಂಜ್ ಮಾಡಿಸಿ ಡಬಲ್ ಖರ್ಚು ಮಾಡಿ
ಸೊ ಅದಕ್ಕೋಸ್ಕರ ನೀವು ಕ್ವಾಲಿಟಿ ಪ್ರಾಡಕ್ಟ್ಸ್ನ ನೀವು ಚೂಸ್ ಮಾಡಬೇಕು. ತುಂಬ ಜನ ಕಡಿಮೆ ಪ್ರೈಸ್ಗೆಲ್ಲ ಕೊಡ್ತಾರೆ, ಅದೆಲ್ಲ ಸುಮ್ಮನೆ ಅಟ್ರಾಕ್ಷನ್ಗೋಸ್ಕರ ಕಡಿಮೆ ಪ್ರೈಸ್ ಕೊಡ್ತಾರೆ, ಬಟ್ ಅವೆಲ್ಲ ಫಸ್ಟ್ ಕಾಪಿ ಅದೆಲ್ಲ ಇರುತ್ತೆ. ಬಟ್ ಇವ್ರ ಹತ್ರ ಬಂದರೆ ನೀವು ಕಂಪ್ಲೀಟ್ಲಿ ಬ್ರ್ಯಾಂಡೆಡ್ ಒರಿಜಿನಲ್ ಪ್ರಾಡಕ್ಟ್ ಸಿಗುತ್ತೆ ನಿಮಗೆ. ಪ್ರತಿಯೊಂದೂ ನೀವೆಲ್ಲ ಇವಾಗ ನೋಡಿದ್ರಿ ಸ್ಟೋರಲ್ಲಿ ಏನೇನಿತ್ತು, ಎಲ್ಲ ಆಕ್ಸೆಸರೀಸು ಇತ್ತು. ಇನ್ನೂ ಸ್ವಲ್ಪ ಕಾರ್ ಮೇಂಟೈನಿಂಗ್ ಆಕ್ಸೆಸರೀಸ್ ಅಂದರೆ ಪಾಲಿಶ್ ಆಗಿರ್ಬೋದು, ಅದ್ರ ರಿಲೇಟೆಡ್ ಐಟಮ್ಸ್ ಎಲ್ಲ ಆ ಕಡೆ ಇದೆ, ಬನ್ನಿ ನೋಡೋಣ. ನಾವು ಕ್ಲಾತ್ ಮೈಕ್ರೋಫೈಬರ್ ಕ್ಲಾತ್ ವಿಸ್ತಾ ಎಲ್ಲಾನು ಬ್ರ್ಯಾಂಡೆಡ್ ಸರ್, ಯಾವುದು ಲೋಕಲ್ಲು ಈ ಕಡೆ ಓಪನ್ ಮಾಡಿ ನಾವು ಪ್ಯಾಕಿಂಗ್ ಮಾಡಿ ಮಾರೋಂಥದ್ದು ಯಾವುದು ಇಲ್ಲ. ವಿಸ್ತಾ, ಸೋನೆಕ್ಸು, ಟರ್ಟಲ್ಲು ಇದರ ಯೂಸ್ ಮಾಡ್ತೀವಿ. ಆಮೇಲೆ ಎಕ್ಸ್ಪೆಷಲಿ ಹೇಳಬೇಕಂದ್ರೆ ಅಡಿಟಿವ್ಸ್ ಆಲ್ಮೋಸ್ಟ್ ಕಾರ್ಗೆ ನೆಸೆಸಿಟಿ ಇರೋದು. ಇವಾಗ ಸ್ಮೋಕ್ ಪ್ರಿವೆಂಟ್ ಮಾಡೋದಕ್ಕೆ STP ಅದಾಗಿರ್ಬೋದು, ಆಮ್ಸ್ ಆಯಿಲ್ ಆಗಿರ್ಬೋದು, ತುಂಬ ಅಂದರೆ ತುಂಬ ಅಂದರೆ ಒಳ್ಳೆ ಪ್ರಾಡಕ್ಟ್ಸ್ ಇದೆ. ಇಂಜಿನ್ ಫ್ಲಶ್ ಆಗಿರ್ಬೋದು, ಇದೆಲ್ಲ ನಾವು ಎಲ್ಲ ಇಂಪೋರ್ಟೆಡ್, ಯಾವುದನ್ನು ಲೋಕಲ್ ಇಟ್ಟಿಲ್ಲ, ಎಲ್ಲನೂ ಬ್ರ್ಯಾಂಡಲ್ಲೇ ಮಾಡ್ತಾ ಇದ್ದೀವಿ. ಯಾಕಂದರೆ ಇಲ್ಲಿ ಬರೋ ಕಸ್ಟಮರ್ಸ್ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾರೆ. ಈ ಕಡೆ ಎಲ್ಲ ಹೋದರೆ ನಿಮಗೆ ಮೈಕ್ರೋಫೈಬರ್ ಕ್ಲಾತು, ಸೊ ವಾಷಿಂಗ್ ರಿಲೇಟೆಡ್ ಪ್ರಾಡಕ್ಟ್ಸ್ ಎಲ್ಲ ಸಿಗುತ್ತೆ ನಿಮಗೆ. ಕಾರ್ ಶ್ಯಾಂಪು ಆಗಿರ್ಬೋದು ಇವೆಲ್ಲನೂ ನಿಮಗೆ ಇಲ್ಲೇ ಸಿಗುತ್ತೆ. ಟೈರ್ ಪಾಲಿಶ್ ಕೂಡ ಇದೆ ಇಲ್ಲಿ, ನೀವು ನೋಡ್ತೀರಾ. ಪಾಲಿಶು, ಮೈಕ್ರೋಫೈಬರ್ ಕ್ಲಾತು, ಶ್ಯಾಂಪು, ಸೊ ವಾಷಿಂಗು ಬೇಕಾಗಿರೋ ರಿಲೇಟೆಡ್ ಐಟಮ್ಸು ಪ್ರತಿಯೊಂದು ಇಲ್ಲೇ ಇದೆ, ನೀವು ನೋಡ್ತಿರ್ಬೋದು. ಸೊ ನೀವು ನೋಡೋದಾದರೆ ಈ ಸ್ಟೋರ್ ಬಗ್ಗೆ ಹೇಳಬೇಕಂದ್ರೆ ನಾನು ನಿಮಗೆ A to Z ಸೊಲ್ಯೂಷನ್ ಅಂತ ಹೇಳ್ಬೋದು. ನಿಮಗೆ ಚಿಕ್ಕ ಚಿಕ್ಕ ಪಾರ್ಟಿಂದ ಹಿಡ್ದು ಪ್ರತಿಯೊಂದು ಆಕ್ಸೆಸರೀಸು ನಿಮಗೆ ಈ ಸ್ಟೋರಲ್ಲಿ ಸಿಗುತ್ತೆ, ಅದೂ ಬ್ರ್ಯಾಂಡೆಡಲ್ಲಿ. ಸೊ ಕಂಪ್ಲೀಟ್ಲಿ ಬ್ರ್ಯಾಂಡೆಡ್ ಪ್ರಾಡಕ್ಟ್ಸೇ ಸಿಗುತ್ತೆ ನಿಮಗೆ ಇಲ್ಲಿ. ಸರ್, ಇವಾಗ ವಾರಂಟಿ ಬಗ್ಗೆ ಹೇಳೋದಾದರೆ ವಾರಂಟಿ ಯಾವ ಥರ ಸರ್ ನಿಮ್ಮದು? ಸರ್, ವಾರಂಟಿ ಅಂತ ಏನಂದರೆ ನಾವೊಂದು ಪ್ರಾಡಕ್ಟ್ ಇವಾಗ ಸೇಲ್ ಮಾಡಿದ್ದೀವಿ ಅಂದರೆ ಫಸ್ಟ್ ನಾವು 3 ಡೇಸ್ 4 ಡೇಸ್ ಅಬ್ಸರ್ವ್ ಮಾಡ್ತೀವಿ. ಆ್ಯಕ್ಚುಲಾಗಿ ಕಸ್ಟಮರ್ಗೆ ಕೇಳ್ತೀವಿ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಏನಿತ್ತ ಅಂತ. ಅವ್ರು ಚೆನ್ನಾಗಿದೆ ಅಂದರೆ ನೋ ಪ್ರಾಬ್ಲಮ್, ಇಲ್ಲ ಅಂದರೆ ಅವ್ರನ್ನ ಖರೀದಿ ನಾವು ವಾಪಸ್ ರಿಪ್ಲೇಸ್ ಮಾಡ್ಕೊಡ್ತೀವಿ. ಯಾಕಂದರೆ ಅವ್ರ ಸ್ಯಾಟಿಸ್ಫ್ಯಾಕ್ಷನ್ ಮುಖ್ಯ. ಅದು ಬಿಟ್ಟು ಇನ್ನು ನಮ್ಮ ಹತ್ರ ಬರೋದೆಲ್ಲ ಇವಾಗ ಆ್ಯಕ್ಚುಲಿ ಒಂದು ಟೈಮ್ ಒಬ್ಬರು ಕಸ್ಟಮರ್ ಬಂದರೆ ಅವ್ನಿಗೆ ರಿಲೇಷನ್ಶಿಪ್ಪೇ ಬಿಲ್ಡ್ ಆಗೋಗಿರುತ್ತೆ. ಆ ಥರ ಕಸ್ಟಮರ್ಸ್ ನಾವು ಪ್ರೈಸಿಂಗ್ ಆಗಿರ್ಬೋದು, ನೆಗೋಷಿಯೇಷನ್ ಆಗಿರ್ಬೋದು, ನೆಕ್ ಟು ನೆಕ್ ಯಾವತ್ತೂ ವರ್ಕ್ ಮಾಡೋಕ್ಕೋಗಲ್ಲ. ಅವ್ರಿಗೂ ಕಂಫರ್ಟಬಲ್ ನೋಡ್ತೀವಿ. ಇವಾಗಿರೋ ಸ್ಟೇಟಸಲ್ಲಿ ಕೊರೋನಾ ಮುಂಚೆ ಇವಾಗ ಒಬ್ರಿಗೆ ಆಸೆ ಇರುತ್ತೆ ಮಾಡಬೇಕು ಅಂತ. ಹಂಗಂತ ನಾವು ಲೋಕಲ್ ಪ್ರಾಡಕ್ಟ್ಸು ಮಾರೋಕ್ಕಾಗಲ್ಲ, ಇಲ್ಲಾಂದರೆ ಪ್ರೆಸ್ಸು ಮಾಡೋದಕ್ಕಾಗಲ್ಲ. ಎಷ್ಟಾಗುತ್ತೋ ಅಷ್ಟು ಬೆಟರು, ಪ್ರೈಸ್ ರೀಸನಬಲ್ ಆಗಿ ಮಾಡಿ ಅವ್ರಿಗೆ ಬೆಟರ್ ಮಾಡಿಕೊಡ್ತೀವಿ ಏನೇ ಪ್ರಾಡಕ್ಟ್ಸ್ ಕೊಟ್ಟರು. ಸೊ ನಮ್ಮ ಸಬ್ಸ್ಕ್ರೈಬರ್ಸ್ ಆದಮೇಲೆ ಏನು ಸ್ಪೆಷಲ್ ಆಫರ್ ಇರಲೇಬೇಕಲ್ಲ. ಸೊ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಒಂದು ಸ್ಪೆಷಲ್ ಆಫರ್ ಇದೆ ಪ್ರವೀಣ್ ಅವ್ರ ಕಡೆಯಿಂದ, ಅಂದರೆ ಕಾರ್ ಕಲ್ಚರ್ ಕಡೆಯಿಂದ. ಸೊ ಪ್ರವೀಣ್ ಅವ್ರನ್ನ ಕೇಳೋಣ, ಏನಂತ ಆಫರ್ ಅಂತ. ಸರ್, ಇವ್ರ ಚಾನೆಲ್ ಥ್ರೂ ಬಂದರೆ ಏನೇ ಆಗಿರಲಿ ವರ್ಕು ಓವರಾಲ್ ಬಿಲ್ ಮೇಲೆ 10% ಈಸಿ ಡಿಸ್ಕೌಂಟ್ ಕೊಡ್ತೀವಿ. ನೀವು ನೋಡ್ತಿರ್ಬೋದು, ನೀವು ಏನೇ ತೊಗೊಂಡ್ರು ಓವರಾಲ್ ಬಿಲ್ ಮೇಲೆ 10% ಡಿಸ್ಕೌಂಟ್ ಕೊಡ್ತಾರೆ. ಮ್ಯಾಕ್ಸಿಮಮ್ ಮಾಡ್ಕೊಳ್ಳೋದು ಇನ್ನೂ ಸ್ವಲ್ಪ ಆ ಕಡೆ ಈ ಕಡೆ ಬೇಕಾದ್ರೆ ಮಾಡ್ಬೋದು. ನೀವು ಬನ್ನಿ, ವಿಸಿಟ್ ಮಾಡಿ, ನೀವು ಹತ್ರ ಒಂದ್ಸತಿ ಇಂಟ್ರ್ಯಾಕ್ಟ್ ಮಾಡಿ, ನಿಮಗೆ ಗೊತ್ತಾಗುತ್ತೆ ಇವ್ರ ಕ್ವಾಲಿಟಿ ಹೇಗಿದೆ, ಬ್ರ್ಯಾಂಡ್ ಎಂಥದ್ದು ಮಾಡ್ತಾರೆ, ಪ್ರತಿಯೊಂದು ಹೇಗೆ ಮೇಂಟೈನ್ ಮಾಡ್ತಾರೆ ಕ್ವಾಲಿಟಿನ, ಪ್ರತಿಯೊಂದು ನಿಮಗೆ ಇವ್ರು ಬಂದು ಒಂದ್ಸತಿ ಇಂಟ್ರ್ಯಾಕ್ಷನ್ ಮಾಡ್ದೇ ಗೊತ್ತಾಗೋದು. ಸ್ಟೋರ್ದು ಲೊಕೇಶನ್ ನನ್ನ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಇವ್ರ ಕಾಂಟ್ಯಾಕ್ಟ್ ನಂಬರ್ ಕೂಡ ಸ್ಕ್ರೀನಲ್ಲಿ ರನ್ ಆಗ್ತಾ ಇದೆ. ಸೊ ಇನ್ಸ್ಟಾಗ್ರಾಮ್ ಲಿಂಕು ನನ್ನ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಇವ್ರದ್ದು, ಕಾರ್ ಕಲ್ಚರ್ ಅಂತ. ಸೊ ಅದನ್ನು ನೀವು ಚೆಕ್ಔಟ್ ಮಾಡ್ಬೋದು. ಸೊ ಏನಪ್ಪ ಅರ್ಸ ಬರೀ ಅಂಗಡಿ ತೋರಿಸ್ದಾ, ಏನು ಮಾಡಿಸ್ಕೊಂತನೇ ಇಲ್ಲ ಅಂತ ನೀವು ಕೇಳಬೇಡಿ. ಯಾಕಂದರೆ ನನ್ನ ಮುಂದೆ ಅವಾಗ ನೀವು ನೋಡ್ತಾ ಇರಾ, ನನಗೆ ಎಸ್ಪೆಷಲಿ ನನ್ನ ಬಗ್ಗೆ ಹೇಳೋದಾದರೆ ನನಗೆ ಆಡಿಯೋ ಕ್ವಾಲಿಟಿ ಚೆನ್ನಾಗಿರಬೇಕು. ಸೊ ನಾನು ತುಂಬ ಎಂಜಾಯ್ ಮಾಡ್ಕೊಂಡು ಫುಲ್ ವೈಬ್ ಮಾಡ್ಕೊಂಡು ಓಡಿಸ್ತಾ ಇರ್ತೀನಿ ಗಾಡಿ ನಾನು. ಎನಿ ಟೈಮ್ ಆಡಿಯೋ ಆನಲ್ಲೇ ಇರುತ್ತೆ, ಅದಕ್ಕೆ ನನ್ನಂಥವ್ರಿಗೆ ಆಡಿಯೋ ಅಪ್ಗ್ರೇಡ್ ಬೇಕೇ ಬೇಕು. ಟಾಕ್ ಆಡಿಯೋ ಚೆನ್ನಾಗಿದೆ, ಬಟ್ ಅದಕ್ಕಿನ್ನ ಮ್ಯಾಸಿವ್ ಆಗಿ ಅಪ್ಗ್ರೇಡ್ ಮಾಡಬೇಕು. ಅದಕ್ಕೆ ಅಂತಲೇ ಒಂದು ಒಳ್ಳೆ ಆಡಿಯೋ ಸಿಸ್ಟಮ್ನ ನಾವಿವಾಗ ಪರ್ಚೇಸ್ ಮಾಡ್ತಾ ಇದ್ದೀವಿ. ಇಲ್ಲಿ ನೋಡ್ತಿರೋ ನೀವು, ನಾವು ಫಸ್ಟಾಗಿ ಹೇಳೋದಾದರೆ ಇಲ್ಲಿ ನಿಮಗೆ ಪಯನೀರ್ ಕಾಂಪೋನೆಂಟ್ ಸ್ಪೀಕರ್ಸು, ಜೊತೆಗೆ ಪಯನೀರ್ದು ಕೋಆಕ್ಸಿಯಲ್ ಸ್ಪೀಕರ್ಸು, ಜೊತೆಗೆ ಇಲ್ಲಿ ನೀವು ನೋಡ್ತೀರಾ E4 ಆ್ಯಂಡ್ರಾಯ್ಡ್ ಸಿಸ್ಟಮ್ ಹಾಕ್ಸ್ತಾ ಇದ್ದೀವಿ. ಇಲ್ಲಿ ನೋಡ್ತೀರಾ, ಇದನ್ನು ಕನೆಕ್ಟ್ ಮಾಡಿದ್ಮೇಲೆ ಕಾಣುತ್ತೆ ಒಳಗಡೆಯಿಂದ, ಪ್ರತಿಯೊಂದು ತೋರಿಸ್ತೀನಿ ನಾನು. ಆಮೇಲೆ ಇದು ಬಂದು ನಿಮಗೆ ಆಲ್ಪೈನ್ದು 4-ಚಾನಲ್ ಆ್ಯಂಪ್ ಬರುತ್ತೆ, ಅದಕ್ಕೆ ಮೇನ್ ಆಗಿ ನಿಮಗೆ ಎಫೆಕ್ಟ್ ಕೊಡುವಂಥದ್ದೇ ಈ ಬ್ಯಾಸ್ ಸ್ಪೀಕರ್ಸು. ಸೊ ಇದು ನೀವು ನೋಡ್ತೀರಾ, ಇಲ್ಲಿ ಇದು ಪಯನ್ ಇರ್ದೇನೆ. ಸೊ ಇದು ಕಂಪ್ಲೀಟಾಗಿ ಒಳ್ಳೆ ಎಫೆಕ್ಟ್ ಕೊಡುತ್ತೆ ನಿಮಗೆ, ಮ್ಯಾಕ್ಸಿಮಮ್ ಆಗಿ ಮಸ್ತಾಗಿ ಬರುತ್ತೆ ಸೌಂಡ್ ಕ್ವಾಲಿಟಿ ಅಂತೂ. ಇವಾಗ ನಿಮಗೆ ಸ್ಟಾಕಲ್ಲಿ ಹೇಗೆ ಬರುತ್ತೆ ಸೌಂಡು ತೋರಿಸ್ತೀನಿ ನಿಮಗೆ, ಅದಾದಮೇಲೆ ಅಪ್ಗ್ರೇಡ್ ಆದಮೇಲೆ ಹೇಗೆ ಬರುತ್ತೆ ಅಂತಲೂ ತೋರಿಸ್ತೀನಿ. ಮತ್ತೆ ಎಕ್ಸ್ಟೆಮೇಶ್ ಮಾಡೋದು, ಬನ್ನಿ ತೋರಿಸ್ತೀನಿ. ಸೊ ಈಗ ಸ್ಟಾಕ್ ಸ್ಪೀಕರ್ಸಲ್ಲಿ ಜೋರಾಗಿ ಬರುತ್ತೆ, ಬಟ್ ಆ ರೇಂಜಿಗೆ ಬರೋಲ್ಲ, ಎಫೆಕ್ಟು ಅಷ್ಟೊಂದು ಇರೋಲ್ಲ. ಇಲ್ಲಿ ನಿಮಗೆ ಈ ಥರ ಪಯನೀರ್ ಅಂತ ಒಂದು ಒಳ್ಳೆ ಬ್ರ್ಯಾಂಡಿಂದ ನೀವು ಫುಲ್ ಅಪ್ಗ್ರೇಡ್ ಮಾಡ್ಕೋಬೋದು. ಅವಾಗ ಅಪ್ಗ್ರೇಡ್ ಮಾಡಿದಾಗ ನಿಮಗೆ ಫುಲ್ಲು ಒಳ್ಳೆ ಎಫೆಕ್ಟ್ ಬರುತ್ತೆ. ಸೌಂಡ್ ಕ್ವಾಲಿಟಿ ಆಗಿರ್ಬೋದು, ವೋಕಲ್ಸ್ ಆಗಿರ್ಬೋದು, ಬ್ಯಾಸ್ ಆಗಿರ್ಬೋದು, ಟ್ರೆಬಲ್ ಆಗಿರ್ಬೋದು, ಪ್ರತಿಯೊಂದು ಕ್ಯಾರೆಕ್ಟಾಗಿ ಬರುತ್ತೆ, ನೀಟಾಗಿ ಸಿಂಕ್ ಆಗುತ್ತೆ. ಅವಾಗ ಜಸ್ಟ್ ಒಂದು ನಾರ್ಮಲ್ ಆಗಿರೋಂಥ ಯಾವ್ದಾದ್ರು ಒಂದು ಆಡಿಯೋ ಪ್ಲೇ ಮಾಡ್ತೀನಿ, ನೀವು ನೋಡ್ತಿರ್ಬೋದು. ಸೊ ಇದು ಬಂದು ಸ್ಟಾಕಲ್ಲಿ ಬರ್ತಿದ್ದಂಥ ಸೌಂಡು, ಇದರಲ್ಲೂ ಬ್ಯಾಸ್ ಇತ್ತು. ಬಟ್ ನಿಮಗೆ ನೆಕ್ಸ್ಟ್ ಲೆವೆಲಲ್ಲಿ ಬ್ಯಾಸ್ ಬೇಕು, ನೆಕ್ಸ್ಟ್ ಲೆವೆಲಲ್ಲಿ ಎಫೆಕ್ಟ್ ಬೇಕು ಅಂದರೆ ಈ ಥರ ಒಂದು ಆಡಿಯೋ ಸಿಸ್ಟಮ್ ಅಪ್ಗ್ರೇಡ್ ಮಾಡಲೇಬೇಕು. ಸೊ ನಿಮಗೆ ಕಾರ್ ಕಲ್ಚರಲ್ಲಿ ಒಳ್ಳೆ ಕ್ವಾಲಿಟಿ ಇರೋವಂಥ ನಿಮ್ಗೆ ಆಡಿಯೋ ಸಿಸ್ಟಮ್ ಎಲ್ಲ ಸಿಗುತ್ತೆ, ಎಲ್ಲ ಬ್ರ್ಯಾಂಡೆಡೇ ಕಂಪ್ಲೀಟಾಗಿ ಯೂಸ್ ಮಾಡೋದು ಇವರು. ಸೊ ಎಲ್ಲನೂ ನೀವು ಸ್ಟಾರ್ಟಿಂಗಲ್ಲೇ ಪ್ರವೀಣ್ ಅವ್ರ ಹತ್ರ ಮಾತಾಡಿದ್ರಿ, ಅವರೆಲ್ಲ ಹೇಳಿದ್ರು ಹೇಗೇಗಿರುತ್ತೆ, ಏನೇನು ಸಿಗುತ್ತೆ ಪ್ರತಿಯೊಂದು ಐಟಮ್ಸ್ ಎಲ್ಲ ನಿಮಗೆ. ನಾನು ಕೂಡ ತೋರಿಸಿದೆ ಏನೇನು ಸಿಗುತ್ತೆ ಅಂತ ಎಲ್ಲ. ಸೊ ನಾನಂತೂ ಫುಲ್ ಎಕ್ಸೈಟ್ಮೆಂಟಲ್ಲಿ ಕಾಯ್ತಾ ಇದ್ದೀನಿ, ನೀನು ಆದಷ್ಟು ಬೇಗ
ಅಂದ್ರೆ ಆ ವೈಬೇ ಬೇರೆ ಆ ಫೀಲಿಂಗೇ ಬೇರೆ ಸೋ ಮತ್ತೆ ಯಾಕೆ ತಡ ಮಾಡೋದು ಬನ್ನಿ ಬನ್ನಿ ಆದಷ್ಟು ಬೇಗ ಇನ್ಸ್ಟಾಲ್ ಮಾಡಿಸಿ ಎಫೆಕ್ಟ್ ಹೇಗೆ ಬರುತ್ತೆ ಅಂತ ತೋರಿಸಲೇಬೇಕು ನಿಮಗೆ ನಿಮಗೆ ತೋರಿಸೋದಕ್ಕಿಂತ ನಾನೇ ಪರ್ಸನಲಿ ಎಕ್ಸೈಟ್ ಆಗಿನಿ ಹೇಗೆ ಬರುತ್ತೆ ಔಟ್ಪುಟ್ ಅಂತ ವೇಟ್ ಮಾಡ್ತಾ ಇದೀನಿ ಸೋ ಬನ್ನಿ ಮಾಡ್ಸೋಣ ನೀವು ನೋಡ್ತಾ ಇದೀರಾ ಎಲ್ಲ ರಿಮೂವ್ ಮಾಡ್ತಾ ಇದ್ದಾರೆ ಸೋ ಈ ಡೋರ್ ಪ್ಯಾನೆಲ್ಸ್ ಪ್ರತಿಯೊಂದು ರಿಮೂವ್ ಆಗುತ್ತೆ ರಿಮೂವ್ ಆಗಿ ಇಲ್ಲಿ ಒಳಗಡೆ ಎಲ್ಲ ನೀಟಾಗಿ ಡ್ಯಾಂಪಿಂಗ್ ಪ್ರತಿಯೊಂದು ಇವರು ಪರ್ಫೆಕ್ಟ್ ಆಗಿ ಮಾಡ್ತಾರೆ ನೀವೇ ನೋಡ್ತೀರಾ ಕೆಲಸನ ಈಗಿನ ಜಸ್ಟ್ ಸ್ಟಾರ್ಟ್ ಆಗಿದೆ ಏನೇನು ಕೆಲಸ ಮಾಡ್ತಾರೆ ಅಂತ ನಿಮಗೆ ಗೊತ್ತಾಗುತ್ತೆ ಹೇಗೆ ಮಾಡ್ತಾರೆ ಅಂತಾನೆ ಗೊತ್ತಾಗುತ್ತೆ ಸೋ ಮೇನ್ ಆಗಿ ಕ್ವಾಲಿಟಿ ವರ್ಕ್ ಇಂಪಾರ್ಟೆಂಟ್ ಪ್ರೈಸಿಂಗ್ ಕೂಡ ಹಾಗೆ ಇದೆ ಪ್ರೈಸಿಂಗ್ ಡೀಟೇಲ್ಸ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಜೊತೆಗೆ ನಾನು ಆದ್ರೆ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ ನಿಮ್ಗೆ ಇನ್ನೊಂದು ತೋರಿಸೋದು ಮರ್ತೋಗಿದೆ ಇಲ್ಲಿ ನೋಡ್ತಿರುವ ನೀವು ರಿವರ್ಸ್ ಕ್ಯಾಮ್ರಾ ಕೂಡ ಇದೆ ಸೋ ಇದನ್ನು ಇನ್ಸ್ಟಾಲ್ ಮಾಡಿಸ್ತಾ ಇದೀವಿ ನಾವು ವೈರಿಂಗು ಎಲ್ಲ ಕರೆಕ್ಟ್ ಆಗಿರಬೇಕು ತುಂಬ ಜನ ಏನು ಮಾಡ್ತಾರೆ ಅರ್ಧಂಬರ್ಧ ವರ್ಕ್ ಮಾಡ್ತಾರೆ ಸೋ ಇವರು ಕಂಪ್ಲೀಟ್ ಆಗಿ ಪರ್ಫೆಕ್ಟ್ ಆಗಿ ವರ್ಕ್ ಮಾಡ್ತಾರೆ ನಿಮಗೆ ನಿಮಗೆ ವಿಡಿಯೋ ನೋಡ್ತಾ ನೋಡ್ತಾ ನಿಮಗೆ ಗೊತ್ತಾಗುತ್ತೆ ಕ್ವಾಲಿಟಿ ಎಲ್ಲ ಹೇಗಿರುತ್ತೆ ಇವರದು ಪ್ರತಿಯೊಂದೂ ಸೋ ಈ ಜಾಗದ ಲೊಕೇಶನ್ ಲಿಂಕ್ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ನೀವು ಚೆಕ್ಔಟ್ ಮಾಡ್ಬೋದು ಇವ್ರ ಕಾಂಟ್ಯಾಕ್ಟ್ ನಂಬರು ಜೊತೆಗೆ ಇನ್ಸ್ಟಾಗ್ರಾಮ್ ಐಡಿನೂ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಚೆಕ್ಔಟ್ ಮಾಡಿ ಫಾಲೋ ಮಾಡಿ ರೆಗ್ಯುಲರ್ ಅಪ್ಡೇಟ್ ಸಿಗುತ್ತೆ ಹೊಸ ಹೊಸ ಪ್ರಾಡಕ್ಟ್ ಬಂದರೂ ಎಲ್ಲ ನಿಮ್ಗೆ ಗೊತ್ತಾಗುತ್ತೆ ಇಲ್ಲಿ ನೋಡ್ತೀರಾ ನೀವು ಸೊ ಎಲ್ಲ ಥರ ಕಾರ್ ಪಾಲಿಶಿಂಗ್ ರಿಲೇಟೆಡು ಸೊ ಕಾರ್ ಮೇಂಟೆನೆನ್ಸ್ದು ಏನೇನು ಬೇಕು ಎಲ್ಲ ನಿಮ್ಗೆ ಇಲ್ಲೇ ಸಿಗುತ್ತೆ ಜೊತೆ ಇಲ್ಲೆಲ್ಲ ನೋಡ್ತಾ ಇದ್ದೀರಾ ಎಲ್ಲ ಥರ ಐಟಮ್ಸ್ ಇಟ್ಟಿದ್ದಾರೆ ಸೊ ಈ ಕಾರ್ಗೂ ಇವಾಗಷ್ಟೇ ಆಡಿಯೋ ವರ್ಕ್ ನಡೆದಿದೆ ಇದಕ್ಕೂ ಇಲ್ಲಿ ಎಲ್ಲ ನೋಡ್ತಾ ಇದ್ದೀರಾ ನೀವು ಇಲ್ಲೆಲ್ಲ ಫುಲ್ ಸ್ಪೀಕರ್ಸು ಆಮೇಲೆ ಬ್ಯಾಸ್ ಟ್ಯೂಬ್ಸು ಎಲ್ಲನೂ ಇಲ್ಲೆಲ್ಲ ಇಟ್ಟಿದ್ದಾರೆ ಸೊ ಇಲ್ಲೆಲ್ಲ ನಿಮಗೆ ಪರ್ಫ್ಯೂಮ್ಸು ಅದೇ ಥರ ನಿಮ್ಗೆ ಇಲ್ಲಿ ಅಲಾಯ್ಸ್ ಕೂಡ ಇದೆ ಸೊ ಅಲಾಯ್ಸ್ ಇವರು ಜಿ ಟಿ ಆರ್ ಪ್ರೋಲ್ ಎಲ್ಲ ಡೀಲ್ ಮಾಡ್ತಾರೆ ಪ್ರವೀಣ್ ಅವ್ರು ಹೇಳಿದ್ರು ಸ್ಟಾರ್ಟಿಂಗಲ್ಲೇ ಸೊ ನಾನು ಫುಲ್ ಎಕ್ಸೈಟ್ಮೆಂಟಿಂದ ಕಾಯ್ತಾ ಇದ್ದೀನಿ ಗುರು ಹೆಂಗೆ ಇನ್ಸ್ಟಾಲ್ ಮಾಡ್ತಾರೆ ಏನೇನು ಮಾಡ್ತಾರೆ ಪ್ರತಿಯೊಂದು ವಿಡಿಯೋ ನೋಡ್ತಾ ನಿಮಗೆ ಗೊತ್ತಾಗುತ್ತೆ ಇವಾಗ ಸೊ ಫಸ್ಟ್ ಡೋರ್ ಪ್ಯಾನಲ್ಸ್ ಎಲ್ಲ ರಿಮೂವ್ ಮಾಡ್ಕೋತಾ ಇದ್ದಾರೆ ಸೊ ಇದು ಬಂದು ಹಳೆಯ ಸ್ಟಾಕ್ ಸ್ಪೀಕರ್ಸು ನೀವು ನೋಡ್ತಾ ಇದ್ದೀರಾ ಸೊ ಈ ಥರ ಇದೆ ಸ್ಟಾಕ್ ಸ್ಪೀಕರ್ಸು ನೀವು ಫುಲ್ಲು ಅಂದ್ರೆ ಲೋ ಕ್ವಾಲಿಟಿ ಇದ್ರೆ ಆಬ್ವಿಯಸ್ಲಿ ಇದೆಲ್ಲ ಸ್ಟಾಕಲ್ಲಿ ಹೇಗಿರಬೇಕು ಹಂಗೆ ಇರುತ್ತೆ ಟೀಮ್ ಈಗ ಆಲ್ಮೋಸ್ಟ್ ನೀವು ನೋಡ್ತಿದ್ದೀರಾ ಸಿಕ್ಸ್ ಆಗ್ತಾ ಬಂತು ಗಂಟೆ ಮುಗಿಯುತ್ತೆ ನೋಡೋಣ ನನಗೆ ಗೊತ್ತಿರೋಂಗ್ರೆ ಅಲ್ಲಿ 9-10 ಆಗುತ್ತೆ ಬೇಗ ಆಗೋದಕ್ಕಿಂತ ಕ್ಲೀನಾಗಿ ಆಗಬೇಕು ಕೆಲಸ ಸೊ ಇವರು ಕ್ಲೀನಾಗೇ ಮಾಡ್ಕೊಡ್ತಾನೆ ನೀಟಾಗಿ ಸೊ ಇನ್ನೂ ಆ್ಯಂಬಿಯೆಂಟ್ ಲೈಟು ಇದೆಲ್ಲ ಹಾಕ್ಸ್ತೀನಿ ಇವ್ರ ಹತ್ರನೇ ಅದು ಇವಾಗೆಲ್ಲ ನೆಕ್ಸ್ಟ್ ಟೈಮ್ ಹಾಕ್ಸ್ತೀನಿ ನೀವೇ ನೋಡ್ತಿರ್ಬೋದು ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇವ್ರ ಹತ್ರ ಪ್ರತಿಯೊಂದು ಎ ಟು ಝೆಡ್ ಐಟಮ್ಸ್ ಎಲ್ಲ ಸಿಗುತ್ತೆ ಸೊ ಇಷ್ಟೊತ್ತು ನೀವು ಡೋರ್ ಪ್ಯಾನಲ್ಸ್ ಎಲ್ಲ ತೆಗ್ದಿದ್ದು ನೋಡಿದ್ರಿ ಡೋರ್ ಪ್ಯಾನಲ್ಸ್ ಕಂಪ್ಲೀಟ್ ಆಗಿ ರಿಮೂವ್ ಆಗಿದೆ ಎಲ್ಲ ಕಡೆನೂ 4 ಸೈಡ್ನು ಸೊ ಇವಾಗ ಒಳಗಡೆ ಇಲ್ಲಿ ಆಂಡ್ರಾಯ್ಡ್ ಸಿಸ್ಟಮ್ನ ಫಸ್ಟ್ ಫಿಕ್ಸ್ ಮಾಡ್ತಿದ್ದಾರೆ ಅದಕ್ಕೆ ಫಿಕ್ಸ್ ಮಾಡೋಕ್ಕೆ ಹಳೆ ಸಿಸ್ಟಮ್ನ ತೆಗ್ದು ಆಚೆ ಇಟ್ಟಿರ್ಗುರು ಇವಾಗ ಇಲ್ಲಿ ಆಂಡ್ರಾಯ್ಡ್ ಸಿಸ್ಟಮ್ ಬರುತ್ತೆ ಇಲ್ಲಿ ನೋಡ್ತಾ ಇದ್ದೀರಾ ನೀವು ಒಳಗೆಲ್ಲ ವೈರಿಂಗ್ ಎಲ್ಲ ಹಿಂಗೆ ಬಂದಿದೆ ಅಂತ ಎಷ್ಟು ವೈರ್ಸ್ ಇದೆ ನೋಡಿ ಗುರು ಕಾರಲ್ಲಿ ಎಷ್ಟು ಟೆಕ್ನಾಲಜಿ ಯೂಸ್ ಮಾಡಿರ್ತಾರೆ ಅಂದರೆ ಎಲ್ಲ ಫುಲ್ಲು ನ್ಯಾನೋ ಟೆಕ್ನಾಲಜಿ ಚಿಕ್ಕ ಚಿಕ್ಕದಾಗೆ ಇರುತ್ತೆ ಸೊ ಇಲ್ಲಿ ಒಂದು ಡಿಸ್ಪ್ಲೇ ಬಂದುಬಿಟ್ರೆ ಲುಕ್ಕೇ ಬೇರೆ ಮಸ್ತಾಗಿರುತ್ತೆ ಲುಕ್ಕು ಸೊ ಹಳೇದು ಕಾಂಪೋನೆಂಟ್ ಇಲ್ಲಿ ನೋಡ್ತಿರ್ಬೋದು ನೀವು ಈ ಥರ ಇದೆ ಹಳೇದು ಸಿಸ್ಟಮು ಸೊ ನಮ್ಮ ಹಳೆ ಸಿಸ್ಟಮ್ ಈ ಥರ ಇತ್ತು ಇವಾಗ ಇನ್ನೂ ಪ್ರೀಮಿಯಂ ಲುಕ್ ಬರುತ್ತೆ ಕಾರ್ಗೆ ಅಂತಲೇ ಹೇಳ್ಬೋದು ನಾನು ಇಲ್ಲೇ ಇದೆ ಎಲ್ಲ ನೋಡ್ತಿರೋದು ಇದು ವೈರಿಂಗ್ ಕಿಟ್ ಬರುತ್ತೆ ಇದು ಸೊ ಅದನ್ನೇ ಎಲ್ಲ ಪ್ರೀಮಿಯಂ ಆಗಿರೋಂಥ ವೈರಿಂಗ್ ಕಿಟ್ಟೇ ಯೂಸ್ ಮಾಡಿದ್ದಾರೆ ಜೊತೆಗೆ ಇದು ಕೂಡ ನೀವು ನೋಡ್ತೀರಾ ಎಲ್ಲ 3MTS ಎಲ್ಲ ಕ್ವಾಲಿಟಿ ಪ್ರಾಡಕ್ಟ್ಸ್ ಇರೋದು ಇವ್ರ ಹತ್ರ ಸೊ ಕಂಪ್ಲೀಟ್ಲಿ ಬ್ರ್ಯಾಂಡೆಡ್ ಸೊಲ್ಯೂಷನ್ ನಿಮಗೆ ಇದು ಕಾರ್ಗೆ ಏನೇನು ಆಕ್ಸೆಸರೀಸ್ ಬೇಕು ಎಲ್ಲ ಬ್ರ್ಯಾಂಡೆಡೇ ಸಿಗುತ್ತೆ ನಿಮಗೆ ಸೊ ನಾನಂತೂ ಫುಲ್ ಎಕ್ಸೈಟ್ಮೆಂಟಿಂದ ಕಾಯ್ತಾ ಇದ್ದೀನಿ ಏನೇನು ಅಪ್ಗ್ರೇಡ್ ಮಾಡ್ಬೋದು ಮ್ಯಾಸಿವ್ ಆಗಿ ಪ್ರತಿಯೊಂದು ಮಾಡ್ಸೋಕ್ಕೆ ನನ್ನ ಬ್ರಿಯೋಗೆ ಆದಷ್ಟು ಮ್ಯಾಕ್ಸಿಮಮ್ ನಾನು ಮಾಡ್ಸೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ನನ್ನ ಗೋಲಿ ಅದು ಬೆಸ್ಟ್ ಲುಕಿಂಗ್ ಬ್ರಿಯೋ ಆಮೇಲೆ ಬೆಸ್ಟ್ ಪರ್ಫಾರ್ಮೆನ್ಸ್ ಬ್ರಿಯೋ ಇನ್ ಕರ್ನಾಟಕ ಮಾಡಬೇಕು ಅಂತ ಒಂದು ಆಸೆ ಇರೋದು ನೋಡೋಣ ಹೇಗೋಗುತ್ತೆ ಇವಾಗ ಇನ್ನು ಸ್ಮಾಲ್ ಸ್ಟೆಪ್ಸು ಜಸ್ಟ್ ಫಸ್ಟಲ್ಲಿ ಅಲಾಯ್ಸ್ ಆಯಿತು ಆಮೇಲೆ ಇವಾಗ ಪ್ರೀಮಿಯಂ ಬ್ಯಾಡ್ಜಿಂಗ್ ಬಂತು RS ಬ್ಯಾಡ್ಜಿಂಗು ಸೊ ಇದು ಹಾಕ್ಸಿದ್ದೀನಿ ಇವಾಗ ನೆಕ್ಸ್ಟ್ ಆಡಿಯೋ ಅಪ್ಗ್ರೇಡ್ ಆಗ್ತಾ ಇದೆ ಅದ್ರ ನೆಕ್ಸ್ಟು ಮೋಸ್ಟ್ಲಿ ಪರ್ಫಾರ್ಮೆನ್ಸಿಗೆ ಹೋಗೋಕ್ಕಿಂತ ಮುಂಚೆ ಸೀಟ್ ಕವರ್ಸು ಒಳಗಡೆ ಆ್ಯಂಬಿಯೆಂಟ್ ಲೈಟ್ಸು ಇದೆಲ್ಲ ಕಂಪ್ಲೀಟಾಗಿ ಚೇಂಜ್ ಆಗುತ್ತೆ ಸೊ ವೆಯ್ಟ್ ಮಾಡ್ತೀನಿ ನಾನು ಫುಲ್ ಎಕ್ಸೈಟ್ಮೆಂಟಿಂದ ಕಾಯ್ತಾ ಇದ್ದೀನಿ ಗುರು ಹೇಗೆ ಬರುತ್ತೆ ಆಡಿಯೋ ಔಟ್ಪುಟ್ ಅಂತೂ ನಾನು ಫುಲ್ ಎಕ್ಸೈಟ್ಮೆಂಟಲ್ಲಿದ್ದೀನಿ ನೀಟ್ ವರ್ಕ್ ನಡೀತಾ ಇದೆ ಸ್ಲೋಗಿ ಆರಾಮಾಗಿ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ಸರ್ ನೀವು ನೋಡ್ತಾ ಇರೋ ಒಂದು ಕಡೆದೇನೋ ಫಿಟ್ಟಿಂಗ್ ಆಗಿದೆ ಐನೀರ್ ಸ್ಪೀಕರ್ಸು ನೋಡೋಕ್ಕೂ ಸಖತ್ತಾಗಿದೆ ಹಳೇದು ಹೆಂಗಿತ್ತು ಹೊಸದು ಹೆಂಗಿದೆ ನೀವೇ ನೋಡ್ತಾ ಇದ್ದೀರಾ ಡಿಫ್ರೆನ್ಸು ಸೊ ಆಡಿಯೋ ಕ್ವಾಲಿಟಿನೂ ಅಷ್ಟೇ ಸಖತ್ತಾಗಿರುತ್ತೆ ಸೊ ಟ್ವಿಟರ್ಸ್ ಎಲ್ಲ ಇನ್ಸ್ಟಾಲ್ ಆಗ್ತಾ ಇದೆ ಟ್ವಿಟರ್ಸ್ ಬಂದು ವೋಕಲ್ಸ್ನ ಅನೌನ್ಸ್ ಮಾಡುತ್ತೆ ನೋಡ್ತಾ ಇರೋ ಚಿಕ್ಕ ಸ್ಪೀಕರ್ಸ್ ಅದು ನೀವು ನೋಡ್ತಿರ್ಬೋದು ಇಷ್ಟು ಚಿಕ್ಕ ಸ್ಪೀಕರ್ಸ್ ಆಗಿರುತ್ತೆ ಅದು ಈ ಫ್ರೇಮ್ ನೀವು ನೋಡ್ತಿರ್ಬೋದು ತುಂಬ ಜನಕ್ಕೆ ಡೌಟ್ ಇತ್ತು ಹಳೆ ಫ್ರೇಮು ಸ್ವಲ್ಪ ಮಧ್ಯದ ಸಿಸ್ಟಮ್ ಚಿಕ್ಕದಾಗಿತ್ತು 4-way ಸ್ವಿಚ್ ಅಲ್ಲಿ ಬರುತ್ತೆ ಅಂತ ಸೊ ಇದು ಬ್ರಿಯೋಗೆ ಅಂತಲೇ ಪರ್ಟಿಕ್ಯುಲರ್ ಆಗಿರೋ ಫ್ರೇಮು ಸೊ ಆ ಯಾವ ಕಾರ್ ಇರುತ್ತೆ ಆ ಕಾರ್ಗೆ ಸ್ಪೆಸಿಫಿಕ್ ಆಗಿ ಫ್ರೇಮ್ ಕೂಡ ಸಿಗುತ್ತೆ ಇವ್ರ ಹತ್ರ ಸೊ ಎಲ್ಲ ಕಂಪ್ಲೀಟ್ ಪ್ಯಾಕೇಜ್ ಅದು ನೀವು ಬಂದರೆ ಗೊತ್ತಾಗುತ್ತೆ ನಿಮಗೆ ಎಲ್ಲ ಸೊ ನೀವು ಇವಾಗ ನೋಡ್ತಾ ಇದ್ದೀರಾ ಫ್ರಂಟ್ ಡೋರ್ ಪ್ಯಾನಲ್ ಎಲ್ಲ
फिट आगे फ्रंट अल्ली स्पीकर्स हाकायतु सो इत नोड़ती ट्विटर चिखदील ट्विटर आ कड़ी फिट आगे नोड़ता कंप्लीट फिट आगे डोर पैनल ट्विटर्सल आगे सो ऐन नानू फ्रंटली डैंपिंग बरी रेरल मात्र हिंदे बंपर हर डैंपिंग बरते सो रेरल या बेस सो अल वैब्रेशन वैस जास्ती बर अद्रा अलगे डैंपिंग इसल इवग सद्य के मासी आम नोड़ अकस्मा इू फ्रंटल बंद इू डैंपिंग जस्ट इवग बेगुअते कंप्लीट डैंपिंग नहीं इन मेन हैंड्रेड सिसम इनस्टा रेरल आगे इवग रेरल फिटिंग नड़ीता है रेरल स्टार्ट आगे इन फिटिंग फोर डोर्स इंस्टॉल आयतु नोड़ता कंप्लीट हिंदे मुंदे डोर कंपोनेंट कोएक्सियल एरडु स्पीकर्स नालक स्पीकर्स इंस्टॉल आगिदे इवाग बाकी इरदे आंड्रॉइड सिस्टम मत्ते रिवर्स कैमरा जोतेगे बेस स्पीकर कनेक्ट माडबेकु सो अदु इन्नु ओंदु अवर अवर हत्र हिडियुत्ते सो अदर प्रोसेस हंगे बैक टू बैक प्ले आगता इरुत्ते सो नावु वेट माड्ता इद्दीवि फुल आग्लिंद एक्साइटमेंट अल्ली सो वैरिंग नोड्तिरबहुदु नीवु एल्लिंद तगोंडिद्दीरि अंत फ्रंट कॉर्नर पैनल तक वैरिंग रेयर कैमरा इंस्टॉल आगे नोड़ी सो रेयर कैमरा इतने अदे सप्लई ईचंद को अलग होगा आमलू का वैरल नीटे वैरींगे कंप्लीट आगते आलमोस्ट 80% वर्क मुगदी है वैरींग वर्क नड़ीता है सो एलू कनेक्शन को सो वैरींग किट तेदी कनेक्शन को बैट्री कनेक्शन को नोड़ती हेवी गेज वेरे बैट्री हो कॉलिंग हो यूज आगे ब्लूटूथ मैक ब्लूटूथ के मैक कनेक्शन को वायर्ड मैक अरे सो कॉल अटेंड इन आराम फोन मुझदी हाँ मतडक यूजो सो डिस्प्ले फिट आयु कनेक्शन को चेक आन आगे सो आन आयु नोड़ता बंद आंड्रॉइड डिस्प्ले नोड़ी यूजर स्पेक्स बंदी 232 अरे 2GB 32GB बरत स्पेक्सु टच रेस्पॉन्स कूड़ा अस्टे चेन आमले होता तोर्ती सो वीडियो प्ले आगता है आडियो क्वालिटी नोड़ी ईचे वर्गू बरत है फुल एफेक्टल फुल होम थेटर फीलिंग डिस्प्ले फिट आगे नोड़े फुल क्लारीटी सकदायत जो आडियो क्वालिटी सकदायत जस्ट बरी हिंदे एर स्पीकर बरती औटपुटे मस्त इन फ्रंट एर सबूफर बंदे नेक्स्ट लेवल ऐंपल नोड़ता ऐंप फोर चानल ऐंप फोर चानल ऐंप इन वाले एफेक्ट बे सो नाकू कनेक्ट आगे नोड़ता आलपाइन लास्ट सबूफर फिट आगे अद्क कटिंग मीवे हाँतर ई मीन नीट कूरतर जगह कूरत पायोनियर चैंपियन सीरीज सबूफर रेडी आगे फुल हिंसे बउंस आगे नमें म्यूजिक अरे हेवी इष्ट आलमोस्ट ड्राइविंगली 98% आफ् दि टाइम नानू म्यूजिक हाकंडेती सो इवु हाकमेल इन हेवी फुल जोर फुल हावली इबाला लांग ट्रिप्स हादना तेदी इटी लगेजेल इकोब बेदा यूज मोदी सो आवेगा आलमोस्ट एलू यू यूज अरे मास्कोती ना अदे हे अंदी ना डिटैचबल मास्कोटी सो इवगा असली आट इवगा नॉन कॉपीराइट म्यूजिक प्ले इला वीडियो हाक आगो मूर्मूर सेकेंड आफ अद सीनू सो इवान बरी मुंदर बरता है सो कापी रेट बीलते नानू मतलब इन गैपल थ्री सेकेंड्स केस्ती नो सो बरी इशल बरती फ्रंट इत मत ट्विटर अस्टे बरती इवग बेस कनेक्ट मातर हें बे नो सैट चेक नहीं नोड़ीबा इले चेक फुल
ಫುಲ್ ಆಂಪ್ ನ ಸೆಟ್ ಮಾಡ್ತಾ ಇದ್ದಾರೆ ಅಪ್ಪ ಕೇಳಿಸ್ಕೊಳ್ಳಕ ಆಗ್ತಿಲ್ಲ ಗುರು ಫುಲ್ ಹೆವಿ ಲೋಡ್ ಇದೆ ನೋಡಿ ಒಳ್ಳೆ ಸಾಂಗ್ ಬೇರೆ ಅನಿಮಲ್ಸ್ ಇನ್ನು ನೆಕ್ಸ್ಟ್ ಸೋ ಇನ್ನು ನೆಕ್ಸ್ಟ್ ಈ ಗಾಡಿ ಇನ್ನ ಏನೇನು ಮಾಡಿಸಬೇಕು ಅಂತ ಒಂದು ಕಮೆಂಟ್ ಮಾಡಿ ನೀವು ಹೇಳೋದಲ್ಲನೂ ಮಾಡ್ಸಕ್ಕೆ ಟ್ರೈ ಮಾಡ್ತೀನಿ ನಾನು ಆದಷ್ಟು ಸೋ ಇವಾಗ ಅಲಾಯ್ಸ್ ಆಯ್ತು ಪ್ರೀಮಿಯಂ ಬ್ಯಾಡ್ಜಿಂಗ್ ಆಯ್ತು ಆಮೇಲೆ ಇವಾಗ ಸೌಂಡ್ ಇದು ಅಪ್ಗ್ರೇಡ್ ಆಡಿಯೋ ಅಪ್ಗ್ರೇಡು ಆಯಿತು ನೆಕ್ಸ್ಟ್ ಏನು ಮಾಡಿಸ್ತೀನಿ ಅಂತ ವೆಯ್ಟ್ ಮಾಡ್ತಾಯಿರಿ ಸೊ ನಿಮ್ಮ ಸಜೆಷನ್ಗಳನ್ನು ತಿಳಿಸಿ ನೋಡೋಣ ಏನು ಮಾಡೋಕಾಗ ಮಾಡ್ತೀವಿ ಗುರು ನೋಡ್ತಿರ್ಬೋದು ನೀವು ಹೆಂಗೆ ವೈಬ್ರೇಟ್ ಆಗ್ತಾ ಇದೆ ಅಂತ ಒಳಗೆ ನೋಡಿ ವೇವ್ಸು ಕ್ರೇಜಿ ಸೊ ನೀವು ನೋಡಿದ್ರೆ ಈಗ ಹೇಗಿತ್ತು ಔಟ್ಪುಟ್ ಅಂತ ನಾನಂತೂ ರಿಯಲ್ ಆಗಿ ನೋಡಿ ಔಟ್ಪುಟ್ನ ಹೆವಿ ಇಷ್ಟಪಟ್ಬಿಟ್ಟಿದ್ದೀನಿ ಸೊ ಪ್ರಿಟಿ ಇಂಪ್ರೆಸ್ಡ್ ಅಂತ ಹೇಳೋದು ಇಂಪ್ರೆಸ್ಗಿನ್ನ ಸಕ್ಕದ್ ಇಷ್ಟ ಆಗೋಯ್ತು ನನಗೆ ಆ ಈ ಸಬ್ಬು ಫೋರ್ಸು ಅಲ್ಲಾಡ್ತಿ ನೋಡಿದ್ರೇ ಒಂಥರ ವೈಬ್ರೇಷನ್ ನೋಡೋಕೆ ಒಂಥರ ಫೀಲಿಂಗೇ ಬೇರೆ ಸೊ ನೀವು ನಿಮ್ಮ ಕಾರ್ಗೆ ಈ ಥರ ಎಲ್ಲ ಕಂಪ್ಲೀಟ್ ಮಾಡ್ಸ್ ಮಾಡ್ಕೋಬೋದು ಏನೇನು ಆಕ್ಸೆಸರೀಸ್ ಬೇಕು ಪ್ರತಿ ಒಂದು ಟೂರು ಸ್ಟೋರ್ ಟೂರ್ ತೋರಿಸಿದೆ ನಾನು ಏನೇನು ಸಿಗುತ್ತೆ ನಿಮ್ಗೆ ಏನು ಬೇಕು ಅಂತ ಕೇಳಿದ್ರು ಅದನ್ನು ಕೂಡ ತರಿಸ್ಕೊಡ್ತದೆ ಇವರು ಸೊ ಇವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸು ಸ್ಕ್ರೀನ್ ಮೇಲೆ ಏನಾಗ್ತಿದೆ ಡಿಸ್ಕ್ರಿಪ್ಷನಲ್ಲಿ ಇವರ ಸ್ಟೋರ್ದು ಲೊಕೇಶನ್ ಲಿಂಕ್ ಇರುತ್ತೆ ಜೊತೆಗೆ ಇವ್ರ ಕಾಂಟ್ಯಾಕ್ಟ್ ನಂಬರ್ ಕೂಡ ಡಿಸ್ಕ್ರಿಪ್ಷನಲ್ಲೇ ಇರುತ್ತೆ ಜೊತೆಗೆ ಇನ್ಸ್ಟಾಗ್ರಾಮ್ ಐ ಡಿ ಕೂಡ ಡಿಸ್ಕ್ರಿಪ್ಷನ್ ಇರುತ್ತೆ ಹೋಗಿ ಫಾಲೋ ಮಾಡಿ ನಿಮಗೆ ರೆಗ್ಯುಲರ್ ಆಗಿ ಅಪ್ಡೇಟ್ಸ್ ಬರ್ತಾ ಇರುತ್ತೆ ಕಾರ್ ಕಲ್ಚರ್ನ ಲೊಕೇಶನ್ ಬಂದು ಜೈನಾರಲ್ಲಿ ಇರೋದು ನಿಮ್ಗೆ ಆಗಲೇ ಹೇಳಿದ್ದೀನಿ ಸೊ ನನಗಂತೂ ಕಂಪ್ಲೀಟಾಗಿ ಇಷ್ಟ ಆಗಿದೆ ಆಕ್ಸೆಸರೀಸ್ ಎಲ್ಲ ಪ್ರತಿಯೊಂದು ಸಕ್ಕತ್ತಾಯಿತ್ತು ಸೊ ಇನ್ನೂ ಮತ್ತಷ್ಟು ಮಾಡಿಫಿಕೇಶನ್ಸು ಬಂದು ಇಲ್ಲೇ ಮಾಡಿಸ್ತೀನಿ ಅದಕ್ಕೆಲ್ಲ ಕಾಯ್ತಾರಿ ಆ ವಿಡಿಯೋಗೋಸ್ಕರನೂ ಈಗ ಆಡಿಯೋ ಅಪ್ಗ್ರೇಡ್ ಆಗಿದೆ ನೆಕ್ಸ್ಟ್ ಏನು ಅಪ್ಗ್ರೇಡ್ ಆಗುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ ನಿಮ್ಮ ಸಜೆಷನ್ಸ್ ಕೂಡ ಕೊಡಿ ಅಂತ ಹೇಳ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅನ್ಕೋತೀನಿ ಇನ್ಫಾರ್ಮೇಟಿವ್ ಆಗಿತ್ತು ಅನ್ಕೋತೀನಿ ಇಷ್ಟ ಆಗಿದೆ ಒಂದು ಲೈಕ್ ಒಂದು ಕಮೆಂಟ್ ಒಂದು ಶೇರ್ ಮಾಡಿ ಅಂತ ನಾನು ಮಾತು ಮುಗಿಸ್ತೀನಿ ಮತ್ತೆ ಸೇಣೆ ವಿಡಿಯೋಲಿ ನಮಸ್ಕಾರ. We'll be right back.